ವಾರ್ತಾ ವಾಹಿನಿಗೆ ಸ್ವಾಗತ. ನಾನು ಗೀತಾ ಬೊಂದಡೆ. ಮೊದಲಿಗೆ ಹೆಡ್ಲೈನ್ಸ್. ಮರೆಯಾದ ದೇಶ್ಮುಖ್ ಮಾಣಿಕ್ಯ, ಮಣ್ಣಲ್ಲಿ ಮಣ್ಣಾದ ಮಾಜಿ ಸಚಿವೆ, ಅಭಿಮಾನಿಗಳು ಗಣ್ಯರಿಂದ ಅಂತಿಮ ವಿದಾಯ. ಸಂಗಮೇಶ್ ಬಬಲೇಶ್ವರ್ ಅವರ ಹುಟ್ಟುಹಬ್ಬ ಆಚರಣೆ, ಅಂದಾನಾಹುತ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ. ಉಚಿತ ಬಸ್ ಪಾಸ್ಗಾಗಿ ಆಗ್ರಹ, ಎಂಸಿ ಮನಗುಳಿಕಾರಿಗೆ ಪುಪ್ಪಟ್ಟಿ ಪ್ರದರ್ಶನ, ತಾಳಿಕೋಟೆ ಪಟ್ಟಣದಲ್ಲಿ ಘಟನೆ. ವಾರ್ತೆಗಳ ವಿವರ. ಮಾಜಿ ಸಚಿವೆ ನಾಯಕತ್ವದ ಗುಣ ಹಾಗೂ ಮಹಿಳಾ ಏಳಿಗೆಯ ಕಾಳಜಿ ಪ್ರತಿರೂಪವಾಗಿದ್ದ ವಿಮಲಾಬಾಯಿ ದೇಶ್ಮುಖ್ ಅವರು ವಯೋಸಹಜ ಅನಾರೋಗ್ಯ ಹಿನ್ನೆಲೆಯಾಗಿ ನಿಧನರಾಗಿದ್ದು, ಶಾಸಕ ಸಚಿವರು ಸೇರಿದಂತೆ ಅಪಾರ ಬಂಧುಗಳು ಅಭಿಮಾನಿಗಳನ್ನು ಅಗಲಿದ್ದಾರೆ. ತಮ್ಮ ನಿವಾಸದಲ್ಲಿ ವಯೋಸಹಜ ಅನಾರೋಗ್ಯ ಹಿನ್ನೆಲೆ ಬೆಳಗಿನ ಜಾವ 5 ಗಂಟೆಗೆ ಮನೆಯಲ್ಲಿ ಮಾಜಿ ಸಚಿವೆ ವಿಮಲಾಬಾಯಿ ದೇಶ್ಮುಖ್ ಅವರು ವಿಧಿವಶರಾಗಿದ್ದು, ಜೆಎಚ್ ಪಟೇಲ್ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ನಾಲತ್ವಾಡದಲ್ಲಿ ಒಂದು ದಿನ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. 3 ಹೆಣ್ಣು ಮಕ್ಕಳು ಹಾಗೂ ಬಂಧುಗಳನ್ನು ಅಗಲಿದ ವಿಮಲಾಬಾಯಿ ದೇಶ್ಮುಖ್ ಅವರು ಅಂತ್ಯಕ್ರಿಯೆ ನಾಲತವಾಡದಲ್ಲಿ ನೆರವೇರಿತು. ಮಾಜಿ ಸಚಿವೆ ಶ್ರೀಮತಿ ವಿಮಲಾಬಾಯಿ ದೇಶ್ಮುಖ್ ಅವರು ಅಗಲಿಕೆ ಮನಸ್ಸಿಗೆ ತೀವ್ರ ಆಘಾತ ಉಂಟು ಮಾಡಿದೆ. ಇವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಜೆಎಚ್ ಪಟೇಲ್ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಕುಟುಂಬ ಸದಸ್ಯರಿಗೆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ಬಬಲೇಶ್ವರ ಶಾಸಕರಾದ ಎಂಬಿ ಪಾಟೀಲ್ ಅವರು ಸಂತಾಪ ಸೂಚಿಸಿದ್ದು, ವಿಮಲಾಬಾಯಿ ದೇಶ್ಮುಖ್ ಅವರ ನಾಯಕತ್ವದ ಗುಣ ಹಾಗೂ ಮಹಿಳಾ ಏಳಿಗೆಯ ಕಾಳಜಿ ಎಲ್ಲರಿಗೂ ಮಾರ್ಗದರ್ಶಿಯಾಗಿರಲಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಅವರು, ಜೆಎಚ್ ಪಟೇಲ್ ಸಚಿವ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಸೇವೆ ಸಲ್ಲಿಸಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ಅವರ ಕುಟುಂಬಕ್ಕೆ ಈ ಅಗಲಿಕೆಯನ್ನು ಸಹಿಸುವ ಶಕ್ತಿ ನೀಡಲಿ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. ಈ ದಿನ ನಸುಕಿನ ಜಾವ ಮುದ್ದೇಬಿಹಾಳ್ ತಾಲೂಕಿನ ಪ್ರಭಾವಿ ದೇಶ್ಮುಖ್ ಮನೆತನದ ವಿಮಲಾಬಾಯಿ ದೇಶ್ಮುಖ್ ಅಮ್ಮವರು ನಿಧನ ಹೊಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತೀವ್ರ ಆಘಾತವನ್ನು ಉಂಟು ಮಾಡಿದೆ. ನಾನು ಕಳೆದ ಒಂದು 15 ದಿವಸದ ಹಿಂದೆ ಅಧಿವೇಶನಕ್ಕೆ ಹೋಗಿಂತ ಮುಂಚಿತವಾಗಿ ಅವರನ್ನು ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲೂ ಅವರ ಆರೋಗ್ಯ ಅಷ್ಟೊಂದು ಸರಿ ಇಲ್ಲದೇ ಇದ್ರೂ ನನ್ನ ಜೊತೆಗೆ ಅವ್ರಿಗೆ ಮಾತಾಡಕ್ಕೆ ಆಗದೇ ಇದ್ರು ಕೂಡ ಧ್ವನಿ ಮಾತ್ರ ಅವರು ಗುರುತಿರ್ತಾರೆ. ನನ್ನ ಆರೋಗ್ಯದಲ್ಲಿ ಆಗಾಗ ಅವರ ಆರೋಗ್ಯ ಅನೇಕ ಸಾರಿ ಆರೋಗ್ಯ ಕೆಟ್ಟಾಗ ಕೂಡ ಅವರು ಆರೋಗ್ಯ ಮತ್ತೆ ಮತ್ತೆ ಸುಧಾರಣೆ ಆಗಿತ್ತು. ನಮಗೆಲ್ಲರೂ ಒಂದು ಕಡೆ ವಿಶ್ವಾಸ ಇತ್ತು ಅಮ್ಮವರ ಆರೋಗ್ಯ ಸುಧಾರಣೆ ಆಗ್ತದೆ ಅಂತೇಳಿ, ಆದರೆ ದಿಢೀರಾಗಿ ಇವತ್ತು ವಿಮಲಾಬಾಯಿ ದೇಶ್ಮುಖ್ ನಮ್ಮನ್ನು ಅಗಲಿದ್ದಾರೆ ಅಂತಕ್ಕಂಥ ಸುದ್ದಿ ಬೆಳಗ್ಗೆ ನಮಗೆಲ್ಲರೂ ತಲುಪಿದಾಗ ನನಗೆ ತೀವ್ರ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ದುಃಖದಲ್ಲಿದ್ದೇವೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಬಯಸ್ತೇನೆ. ಕುಟುಂಬದ ಮೂಲಗಳ ಮಾಹಿತಿಯ ಪ್ರಕಾರ 1996ರಲ್ಲಿ ಅಂದಿನ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದರು. 1994ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮುದ್ದೇಬಿಹಾಳ್ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಅಂದಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ ಅವರ ಸಂಪುಟದಲ್ಲಿ 3 ಬಾರಿ ಸಚಿವರಾಗಿದ್ದ ಮತ್ತು ಶುದ್ಧ ಹಸ್ತರೆಂದೇ ಖ್ಯಾತರಾಗಿದ್ದ ದಿವಂಗತ ಜೆಎಚ್ ದೇಶ್ಮುಖ್ ಅವರ ಪತ್ನಿಯಾಗಿದ್ದ ವಿಮಲಾಬಾಯಿ ದೇಶ್ಮುಖ್ ಅವರು ಪತಿಯ ಹಾದಿಯನ್ನೇ ಅನುಸರಿಸುವ ಮೂಲಕ ಪ್ರಾಮಾಣಿಕರೆನಿಸಿಕೊಂಡಿದ್ದರು. ಸಜ್ಜನ ರಾಜಕಾರಣಿಯಾಗಿದ್ದ ಜೆಎಸ್ ದೇಶ್ಮುಖರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂದರೆ ಅವರ ಪತ್ನಿ ವಿಮಲಾಬಾಯಿ ದೇಶ್ಮುಖರನ್ನು ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಬೇಕು ಎಂದು ಹಾಗಾಗುತ್ತದೆ. ದೇಶ್ಮುಖರ ಸಾವಿನ ಅನುಕಂಪ ಮತ್ತು ದೇಶಗತಿ ಮನೆತನದ ಮೇಲೆ ಜನತೆ ಇಟ್ಟಿದ್ದ ಗೌರವ ವಿಶ್ವಾಸವೋ, ಒಟ್ಟಿನಲ್ಲಿ ವಿಮಲಾಬಾಯಿ ದೇಶ್ಮುಖ್ ಅವರು 18,000 ಮತಗಳ ಅಂತರದಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಗೆಲ್ಲುತ್ತಾರೆ. ತಮ್ಮ ಪತಿಯನ್ನ ಸೋಲಿಸಿದ ಅದೇ ಅಪ್ಪಾಜಿ ನಾಡಗೌಡರ ವಿರುದ್ಧ ನಿಂತು ಗೆದ್ದು ಸೇಡು ತೀರಿಸಿಕೊಳ್ಳುತ್ತಾರೆ.
ಆಕಸ್ಮಿಕವಾಗಿ ಎದುರಾದ ಸನ್ನಿವೇಶಗಳಿಂದ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಿದ ವಿಮಲಾಬಾಯಿ ಅವರ ಸರಳತೆ ಮತ್ತು ಅವರ ಪತಿಯ ಘನತೆಯನ್ನು ಪರಿಗಣಿಸಿ ಇವರಿಗೆ ಸಚಿವ ಸ್ಥಾನ ತಾನಾಗಿಯೇ ಒಲಿದು ಬರುತ್ತದೆ. ವಿಮಲಾಬಾಯಿ ದೇಶಮುಖರು ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದರು. ಮೌಲ್ಯಾಧಾರಿತ ರಾಜಕಾರಣಿಯಾಗಿದ್ದ ಅವರು ಪ್ರಸ್ತುತ ರಾಜಕಾರಣದ ಪಟ್ಟುಗಳನ್ನು ಅವರು ಕಲಿಯಲಿಲ್ಲ. ಯಾಕಂದರೆ ಅವರಿಗೆ ರಾಜಕೀಯ ಮಾಡುವುದಕ್ಕಾಗಿ ರಾಜಕಾರಣ ಬೇಕಿರಲಿಲ್ಲ. ಬದಲಾಗಿ ದೇಶಗತಿ ಮನೆತನದ ಸೇವಾ ಮನೋಭಾವ ಅವರಲ್ಲಿತ್ತು ಅಷ್ಟೇ. ವಿಶ್ವ ಪ್ರಸಿದ್ಧ ಗೋಲ್ಗುಮ್ಮಟಕ್ಕೆ ಹೋಗುವ ರಸ್ತೆಯಲ್ಲಿ ನಾಲತ್ವಾಡ್ ಹೌಸ್ನಲ್ಲಿ ಒಂದಿಷ್ಟು ದಿವಸ, ಪತಿಯ ಊರಾದ ನಾಲತ್ವಾಡ ವಾಡೆಯಲ್ಲೊಂದಿಷ್ಟು ದಿವಸ ವಾಸ ಮಾಡುತ್ತಿದ್ದರು. ಜನರ ಕಷ್ಟ ಕಾರ್ಪಣ್ಯಗಳಿಗೆ ವೈಯಕ್ತಿಕವಾಗಿ ನೆರವು ನೀಡುತ್ತಿದ್ದರು. ವಿಮಲಾಬಾಯಿ ದೇಶಮುಖ್ ಅವರು ಚುನಾವಣೆಯಲ್ಲಿ ಒಂದೇ ಬಾರಿ ಗೆದ್ದು ಸಚಿವರಾಗಿದ್ದರು. ವಿಜಯಪುರ ಜಿಲ್ಲೆಯ ಮೊದಲ ಮಹಿಳಾ ಸಚಿವೆ ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಗೋಳುಗುಮ್ಮಟ ಒಂದು ದಿನ ನೆಲಕ್ಕೊಳ್ಳಬಹುದು, ಆದರೆ ದೇಶಮುಖ್ ದಂಪತಿಗಳು ವಿಜಯಪುರ ಜಿಲ್ಲೆಗೆ ನೀಡಿದ ಸೇವೆ ಕೊಡುಗೆ ಯಾರೇ ಬಂದರೂ ಅಳಿಸಲಾಗದು. ನಮ್ಮನ್ನಗಲಿದ ಅಮ್ಮನವರಿಗೆ ನಮ್ಮ ಅಶ್ರು ತರ್ಪಣ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕರುಣಿಸಲಿ. ಅವರನ್ನು ಕಳೆದುಕೊಂಡು ದುಃಖಕ್ಕೊಳಗಾದ ಅವರ ಬಂಧು ಬಾಂಧವರು, ಅಪಾರ ಅಭಿಮಾನಿಗಳು, ಅವರ ಕಾರ್ಯಕರ್ತರಿಗೆ ದುಃಖ ಭರಿಸುವ ಶಕ್ತಿ ಕರುಣಿಸಲಿ ಎಂಬುದೇ ಎಫ್ಎಂ ನ್ಯೂಸ್ನ ಆಶಯ. ಅಮ್ಮನ ಮಡಿಲು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಸಂಗಮೇಶ್ವರ್ ಬಬಲೇಶ್ವರ್ ಇವರ 38ನೇ ಹುಟ್ಟುಹಬ್ಬವನ್ನು ವಿಜಯಪುರ ನಗರದ ಬಾಲಮಂದಿರ ಹಾಗೂ ಸ್ವಾಮಿ ವಿವೇಕಾನಂದ ವೃದ್ಧಾಶ್ರಮದಲ್ಲಿ ಆಚರಿಸಲಾಯಿತು. ಬ್ಲ್ಯಾಂಕೆಟ್, ಹಣ್ಣು, ಹಂಪಲು ಹಂಚುವ ಮೂಲಕ ವಿನೂತನವಾಗಿ ಆಚರಿಸಲಾಯಿತು. ಪ್ರತಿ ವರ್ಷವೂ ವಿಶೇಷ ರೀತಿಯಲ್ಲಿ ಸಂಗಮೇಶ್ ಬಬಲೇಶ್ವರ ಹುಟ್ಟುಹಬ್ಬವನ್ನು ಆಚರಿಸುವ ಅಮ್ಮನ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಈ ವರ್ಷವೂ ಕೂಡ ವಿಶೇಷವಾಗಿ ಆಚರಿಸಿದ್ರು. ವಿಜಯಪುರ ನಗರದ ಸ್ವಾಮಿ ವಿವೇಕಾನಂದ ರುದ್ರಾಶ್ರಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಕಲ್ಪ ಮಾಡಿದ್ರು ಹಾಗೂ ಬಾಲಮಂದಿರದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ ಹಾಗೂ ಇತರೆ ಸಾಮಗ್ರಿಗಳನ್ನು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರೊಫೆಸರ್ ಸಂತೋಷ್ ಇಂಡಿ, ನಮ್ಮ ಯುವ ನಾಯಕರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ವಿಶೇಷವಾಗಿ ಆಚರಿಸ್ತೀವಿ. ಈ ಬಾರಿ ರುದ್ರಾಶ್ರಮದಲ್ಲಿ ಹಾಗೂ ಬಾಲಮಂದಿರದಲ್ಲಿ ಆಚರಣೆ ಮಾಡಿದ್ದೀವಿ. ಈ ರುದ್ರಾಶ್ರಮದಲ್ಲಿ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಕಲ್ಪ ಮಾಡಿದ್ದೇವೆ. ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತೀವಿ. ಸಂಗಮೇಶ್ ಬಬಲೇಶ್ವರ್ ನಗುನಗುತ್ತಾ ಬಾಳಲಿ ಎಂದು ಶುಭ ಹಾರೈಸಿದರು. ಮೊದಲಿಗೆ ನಮ್ಮೆಲ್ಲರ ಅಣ್ಣನಾದ ಸಂಗಮೇಶ್ ಅಣ್ಣ ಬಬಲೇಶ್ವರ್ ಕೆಪಿಸಿಸಿ ಸೆಕ್ರೆಟರಿ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು 38ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನಾವು ಇದೀಗ ತಾನೇ ಹೇಳಿದ ಹಾಗೆ, ನಮ್ಮ ಸಹೋದರದ ಅಮಿತ್ ಹೇಳಿದ ಹಾಗೆ, ನಾವು ಪ್ರತಿ ವರ್ಷವೂ ವಿನೂತನವಾಗಿ ಅವರ ಹುಟ್ಟುಹಬ್ಬವನ್ನು ಅನೇಕ ಅನೇಕ ಸ್ಥಳದಲ್ಲಿ ಹೋಗಿ ಆಚರಿಸ್ತಾ ಬಂದಿದ್ದೀವಿ. ಇದೇ ರೀತಿ ಅವರಿಗೆ ಇನ್ನೂ ಆ ದೇವರು ಶಕ್ತಿ ಮತ್ತು ಸ್ಫೂರ್ತಿ ತುಂಬಲಿ, ಇದಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರಲ್ಲಿ ಶಕ್ತಿ ತುಂಬಲಿ, ಇದಕ್ಕಿಂತ ಹೆಚ್ಚಾಗಿ ನಾವು ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಅವರ ಹುಟ್ಟುಹಬ್ಬದಿಂದ ನಾವು ಮಾಡಿಸ್ಕೊಂಡು ಬರ್ತೀವಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಟುಡೇ ಈಸ್ ಅ ಬರ್ತ್ ಆನಿವರ್ಸರಿ ಆಫ್ ಟು ಗ್ರೇಟ್ ಲೆಜೆಂಡ್ಸ್ ಹೂ ಫೈಟೆಡ್ ಫಾರ್ ಅ ಫ್ರೀಡಮ್ ಫೈಟರ್ ಫ್ರೀಡಮ್ ಫೈಟ್. ಸೊ ಟುಡೇ ಈಸ್ ಅ ಬರ್ಡೇ ಆಫ್ ಬಾಲ ಗಂಗಾಧರ್ ತಿಲಕ್ ಆ್ಯಂಡ್ ಚಂದ್ರಶೇಖರ್ ಆಜಾದ್. ಆ್ಯಂಡ್ ಟುಡೇ ಅಗೇನ್ ವಿ ಆರ್ ಸೆಲೆಬ್ರೇಟಿಂಗ್ ಅ ಗ್ರೇಟ್ ಸಪೋರ್ಟರ್ ಆಫ್ ಅವರ್ ಸ್ಕೂಲ್ ಆ್ಯಂಡ್ ಅ KPCC ಸೆಕ್ರೆಟರಿ ಸಂಗಮೇಶ್ ಬಬಲೇಶ್ವರ್. ವಿ ವಾಂಟ್ ಟು ಥ್ಯಾಂಕ್ ಹಿಮ್ ಅ ಲಾಟ್ ಫಾರ್ ಹಿಸ್ ಸಪೋರ್ಟ್ ಆ್ಯಂಡ್ ಹೀ ಈಸ್ ಅ ಇನ್ಸ್ಪಿರೇಷನ್ ಫಾರ್ ಅವರ್ ಯೂತ್. ಇನ್ನು ಸ್ವತಂತ್ರ ಸೇನಾನಿ ಚಂದ್ರಶೇಖರ್ ಆಜಾದ್ ಇವರ ಹುಟ್ಟುಹಬ್ಬವನ್ನು ಕೂಡ ನಗರದ ವಾವ್ ಕಿಡ್ಸ್ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಚೇರ್ಗಳನ್ನು ವಿತರಿಸಲಾಯಿತು. ಮಕ್ಕಳಿಂದ ಕೇಕ್ ಕಟ್ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಅಮಿತ್ ಬಿರಾದಾರ್, ವಿನೋದ್ ಬೈರ್ಗೋಣ್, ಪ್ರದೀಪ್ ಲಿಂಗದಳ್ಳಿ, ಶಾಲೆಯ ರಾಘವೇಣಿ ಮತ್ತಿತರರು ಉಪಸ್ಥಿತರಿದ್ದರು, ಶುಭ ಕೋರಿದರು. ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವಂತೆ ಆಗ್ರಹಿಸಿ ತೋಟಗಾರಿಕಾ ಸಚಿವ ಎಂಸಿ ಮನಗುಳಿ ಕಾರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಯಿತು. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟವಾಡುತ್ತಿದ್ದು ಉಚಿತ ಬಸ್ ಪಾಸ್ ನೀಡುವುದಾಗಿ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ತೋಟಗಾರಿಕಾ ಸಚಿವ ಎಂಸಿ ಮನಗುಳಿ ವಾಹನ ಅಡ್ಡಗಟ್ಟಿ ಕಪ್ಪು ಪಟ್ಟಿಯನ್ನು ABVP ಕಾರ್ಯಕರ್ತರು ಪ್ರದರ್ಶಿಸಿದರು. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ತೋಟಗಾರಿಕೆ ಸಚಿವ ಎಂಸಿ ಮನಗುಳು ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಈ ಕೂಡಲೇ ಉಚಿತ ಬಸ್ ಪಾಸ್ ವಿತರಿಸುವಂತೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮರೆಯಾದ ದೇಶಮುಖ್ ಮಾಣಿಕ್ಯ, ಮಣ್ಣಲ್ಲಿ ಮಣ್ಣಾದ ಮಾಜಿ ಸಚಿವೆ, ಅಭಿಮಾನಿಗಳು ಗಣ್ಯರಿಂದ ಅಂತಿಮ ವಿದಾಯ.
ಅವರ ಹುಟ್ಟುಹಬ್ಬ ಆಚರಣೆ ಅಂದ ನಾವು ತಮ್ಮ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ. ಉಚಿತ ಬಸ್ ಪಾಸ್ಗಾಗಿ ಆಗ್ರಹ, ಎಂಸಿ ಮನಗುಳಿ ಕಾರಿಗೆ ಪಟ್ಟಿ ಪ್ರದರ್ಶನ, ತಾಳಿಕೋಟೆ ಪಟ್ಟಣದಲ್ಲಿ ಘಟನೆ. ಮತ್ತೆ ಎಫ್ಎಂ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10:00, ಮಧ್ಯಾಹ್ನ 2:00, ರಾತ್ರಿ 8:30 ಮತ್ತು 11:00 ಪ್ರಸಾರವಾಗುವುದು, ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.